ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಸ್ನೇಹಿತರೆ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಅನ್ನಭಾಗ್ಯ ಯೋಜನೆ ನಿಮಗೆಲ್ಲ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ತಿಳಿಸಿತ್ತು ಸೊ ಸ್ನೇಹಿತರೆ ಆ ಒಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ರೇಷನ್ ಕಾರ್ಡಲ್ಲಿರುವಂಥ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತೇವೆ ಅಂತ ಹೇಳಿದರು ಸೊ ಈ ಒಂದು ಅಕ್ಕಿ ಸಿಗದ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತಾಯಿದೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆ ತಲಾ ಐದು ಕೆ ಜಿ ಅಕ್ಕಿ ಪ್ಲಸ್ ಒನ್ ಹಂಡ್ರೆಡ್ ಸೆವೆಂಟಿ ನೂರ ಎಪ್ಪತ್ತು ರೂಪಾಯಿಯನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಹಾಕಬೇಕಂತ ಇಲ್ಲಿ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಹಾಗಾದರೆ ಹಣ ಯಾರ ಬ್ಯಾಂಕ್ ಖಾತೆಗೆ ಹೇಗೆ ಜಮಾ ಆಗುತ್ತದೆ ಹಾಗೂ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕಾ ಅಂತ್ಯೋದಯ ಕಾರ್ಡ್ ಇರಬೇಕಾ ಅಥವಾ ಎ ಪಿ ಎಲ್ ಕಾರ್ಡ್ ಇರಬೇಕಾ ಯಾರಿಗೆ ಈ ಒಂದು ಹಣ ಜಮಾ ಆಗುತ್ತೆ ಜುಲೈ ಒಂದರಿಂದ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ನೇರವಾಗಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಬೇಕಾಗುವ ದಾಖಲೆಗಳು ಏನು ಏನಿದ್ದಾವೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಸ್ನೇಹಿತರೆ ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ನೋಡಿ ಇಲ್ಲಿ ಯಾರಿಗೆ ಎಷ್ಟು ಹಣ ಸಿಗುತ್ತೆ ಅಂತ ತಿಳಿಸ್ಕೊಡ್ತೇನೆ ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬ ಸದಸ್ಯ ಇದ್ದರೆ ಐದು ಕೆ ಜಿ ಅಕ್ಕಿ ಪ್ಲಸ್ ಒನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇಬ್ಬರು ಸದಸ್ಯರಿದ್ದರೆ ಐದು ಕೆ ಜಿ ಅಕ್ಕಿ ಪ್ಲಸ್ ಮುನ್ನೂರ ನಲ್ವತ್ತು ರೂಪಾಯಿ ಸಿಗತ್ತೆ ಮೂರು ಜನ ಸದಸ್ಯರಿದ್ದರೆ ಐದು ಕೆ ಜಿ ಅಕ್ಕಿ ಪ್ಲಸ್ ಐನೂರ ನಲ್ವತ್ತು ರೂಪಾಯಿ ಸಿಗುತ್ತೆ ನಾಲ್ಕು ಜನ ಸದಸ್ಯರಿದ್ದರೆ ಐದು ಕೆ ಜಿ ಅಕ್ಕಿ ಪ್ಲಸ್ ಆರುನೂರ ಎಂಬತ್ತು ರೂಪಾಯಿ ಸಿಗತ್ತೆ ಐದು ಜನ ಸದಸ್ಯರಿದ್ದರೆ ಐದು ಕೆ ಜಿ ಅಕ್ಕಿ ಪ್ಲಸ್ ಎಂಟುನೂರ ಐವತ್ತು ರೂಪಾಯಿ ಹಣ ಸಿಗತ್ತೆ ಸೊ ಸ್ನೇಹಿತರೆ ಹಾಗಾದರೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾದರೆ ಗೂಗಲಲ್ಲಿ ಹೋಗಿ ಎಸ್ ವಿ ಹೋರ್ತಿ ಅಂತ ಟೈಪ್ ಮಾಡ್ಕೊಳ್ಳಿ ಎಸ್ ವಿ ಹೋರ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ನಮ್ಮ ಒಂದು ವೆಬ್ಸೈಟ್ ಕೂಡ ಬರುತ್ತೆ ಸ್ನೇಹಿತರೆ ನೋಡ್ಬೌದು ಇಲ್ಲಿ ಎಸ್ ಬಿ ಹೊರ್ತಿ ಡಾಟ್ ಕಾಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ವಿಶೇಷ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಈ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಹಾಗೂ ಆರ್ಟಿಕಲ್ಸ್ಗಳಿದ್ದಾವೆ ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡಬಹುದು ಎಸ್ ಬಿ ಹೊರ್ತಿ ಡಾಟ್ ಕಾಮ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸೊ ಅದೇ ರೀತಿ ನೋಡಿ ಈ ಒಂದು ಯೋಜನೆಗೆ ಇಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಅಂತ ಹೇಳಿದ್ದಾರೆ ಹಣ ಯಾರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದರೆ ಸ್ನೇಹಿತರೆ ರೇಷನ್ ಕಾರ್ಡಲ್ಲಿ ಫ್ರಂಟ್ ಪೇಜಲ್ಲಿ ಯಾರ ಹೆಸರಿದೆಯಲ್ಲ ಕುಟುಂಬದ ಮುಖ್ಯಸ್ಥರು ಯಾರಿದಾರಲ್ಲ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಜಮಾ ಆಗುತ್ತೆ ಅವರ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಇದೆ ಅದೇ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಸೊ ರೇಷನ್ ಕಾರ್ಡ್ ಬಿ ಪಿ ಎಲ್ ಅಂತ್ಯೋದಯ ಎ ಪಿ ಎಲ್ ನೋಡಿ ನಿನ್ನೆ ಏನು ಹೇಳ್ತಾ ಇದ್ದರು ಅವರು ಸುದ್ದಿಗೋಷ್ಠಿಯಲ್ಲಿ ಬಿ ಪಿ ಎಲ್ ಅಂತ್ಯೋದಯದವರಿಗೆ ನಾವು ಐದು ಕೆ ಜಿ ಅಕ್ಕಿ ಪ್ಲಸ್ ಒನ್ ಹಂಡ್ರೆಡ್ ಸೆವೆಂಟಿ ರುಪೀಸ್ನ ಹಾಕ್ತೇವೆ ಬಟ್ ಇಲ್ಲಿ ಎ ಪಿ ಎಲ್ದವರಿಗೆ ನಾವು ಅಕ್ಕಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಜುಲೈ ಒಂದರಿಂದ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅರ್ಜಿ ಸಲ್ಲಿಸಲು ಇಲ್ಲಿ ಅದರ ಬಗ್ಗೆ ಏನು ಹೇಳಿಲ್ಲ ಸ್ನೇಹಿತರೆ ನನ್ನ ಪ್ರಕಾರ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರದೇ ಇರಬಹುದು ಹಾಗೂ ದಾಖಲೆಗಳು ಕೇವಲ ರೇಷನ್ ಕಾರ್ಡ್ ಇದ್ದರೆ ಸಾಕು ನಿಮ್ಮ ಹತ್ರ ಸೊ ನೋಡಿ ಇದಕ್ಕೆ ನಿಮಗೆ ಹೇಳಿರುವ ಹಾಗೆ ಯಾರಿಗೆ ಎಷ್ಟು ಹಣ ಬರುತ್ತೆ ಅಂತ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದರೆ ಎಷ್ಟು ಹಣ ಬರುತ್ತೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅಕ್ಕಿ ಪ್ಲಸ್ ಹಣ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದರೆ ಐದು ಕೆ ಜಿ ಅಕ್ಕಿ ಬರುತ್ತೆ ತಲಾ ಒಬ್ಬೊಬ್ಬರಿಗೆ ನಾನು ಹೇಳ್ತಾ ಇರೋದು ಐದು ನಾಲ್ಕು ಜನ ಇದ್ದರೆ ನಿಮಗೆ ಏನಾಗುತ್ತೆ ಐದು ಕೆ ಜಿ ಅಕ್ಕಿ ಒಬ್ಬರಿಗೆ ಪ್ಲಸ್ ಆರುನೂರ ಎಂಬತ್ತು ರೂಪಾಯಿ ಐದು ಜನರ ಅಮೌಂಟು ಹಾಗೂ ಪ್ರತಿಯೊಬ್ಬರು ಐದು ಕೆ ಜಿ ಅಂದರೆ ನೋಡಿ ನಾಲ್ಕು ಜನರಿಗೆ ಇಪ್ಪತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಹಾಗೂ ಆರುನೂರ ಎಂಬತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಆರುನೂರ ಎಂಬತ್ತು ಇಂಟು ಇದು ಸಾರಿ ಆರುನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಇಪ್ಪತ್ತು ಕೆ ಜಿ ಅಕ್ಕಿ ಆರುನೂರ ಎಂಬತ್ತು ಇಲ್ಲಿ ಐದು ಕೆ ಜಿ ಅಕ್ಕಿ ಒನ್ನೂರ ಎಪ್ಪತ್ತು ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಮುನ್ನೂರ ನಲ್ವತ್ತು ಅಂದರೆ ಒಬ್ಬ ಸದಸ್ಯನಿಗೆ ಐದು ಕೆ ಜಿ ಅಕ್ಕಿ ಪ್ಲಸ್ ಒನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ದಯವಿಟ್ಟು ಈ ಒಂದು ಸುತ್ತೋಲೆ ಬರುತ್ತೆ ಬಂದ ತಕ್ಷಣ ನೋಡೋಣ ಇನ್ನೂ ಇದರ ಬಗ್ಗೆ ಏನಿದೆ ವಿವರವಾಗಿ ಅಂತ ಇಷ್ಟು ಮಾತ್ರ ಮಾಹಿತಿ ಇದೆ ಅದಕ್ಕೆ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು